ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅಬ್ದುಲ್ಲಾ. ಸರಿ, ತಾವು ಈಗ ಮಿಲ್ ಯಾವ್ದು ಅಕ್ಕಿ ಗಿರಣಿ ಮಾಡ್ತಾ ಇದ್ದೀರಿ ಅಂತೇಳಿ ನಂಗೆ ಗೊತ್ತಾಯ್ತು. ಇದರ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮಿಂದ ನಾವು ಕೇಳಿ ತಿಳ್ಕೊಳ್ಳೋ ಅಂತೇಳಿ ನಾವು ಈಗ ಬಂದಿದ್ದೇವೆ. ಈಗ ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ? 1978 ಇಸ್ವಿಯಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೇನೆ. 44 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಸರಿ, ಈಗಿನ ಇದು ಹಿಂದಿನ ಕಾಲಕ್ಕೂ ಈಗ ಏನಾದರೂ ನಿಮಗೆ ವ್ಯತ್ಯಾಸಗಳಿದ್ದಾವೆ? ಅಕ್ಕಿ ಭತ್ತ ಬರೋದಲ್ಲಿರ್ಬೋದು ಅಥವಾ ಒಟ್ಟಾರಿಯಾಗಿ ಏನಾದರೂ ವ್ಯತ್ಯಾಸವನ್ನು ಕಾಣ್ತೀರಾ ಅದರಲ್ಲಿ? ಭತ್ತ ಮೊದಲಷ್ಟು ಬರ್ತಾ ಇದೆ. ಮೊದಲು ತುಂಬ ಊರೊಳಗೆ ಎಷ್ಟು ಬೇಸಾಯ ಇತ್ತು, ಭತ್ತ ಬೇಸಾಯ. ಆ ಕಾಲದಲ್ಲಿ ಮಿಲ್ಲು ಕೂಡ ಜಾಸ್ತಿ ಇತ್ತು. ಈಗ ಇವಾಗೆಲ್ಲರೂ ಮಿಲ್ಲನ್ನು ಮುಚ್ಚಿ ಬಿಟ್ಟಿದ್ದಾರೆ. ಹಾಗಾಗಿ ಭತ್ತ ಮಿಲ್ಲಿಲ್ಲದ ಕಾರಣ ಭತ್ತ ಬರ್ತಾ ಇದೆ ಮೊದಲಾಗಿ. ಇದು ನಮ್ಮ ಸೌತ್ ಕೇಂದ್ರದಲ್ಲಿ ಇದು ಯಾವುದು ಕಪ್ ಇದು ಬೇಯಿಸಿದ ಬಾಯಿಲ್ ರೈಸ್ ಅನ್ನ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ. ನೀವು ಈಗ ಅದನ್ನೇ ಇಲ್ಲಿ ಮಾಡ್ತಾ ಇರೋದು? ಅದನ್ನೇ ಮಾಡ್ತಾ ಇದ್ದೀವಿ. ಅಂದ್ರೆ ಡಬಲ್ ಬಾಯಿಲ್ ರೈಸ್ ಏನೋ ಒಂದು ಹೇಳಿದ್ರಲ್ಲ, ಡಬಲ್ ಬಾಯಿಲ್ ಅಕ್ಕಿ ತರ ಮಾಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಯಾವ ತರ ಅಕ್ಕಿ ಮಾಡ್ತಾ ಇದ್ರ ಅದೇ ತರ ಪುಟ್ಟಣದ ಅಕ್ಕಿಯನ್ನು ತಯಾರಿಸ್ತಾ ಇದ್ದೀವಿ. ಪುಟ್ಟಣದ ಅಕ್ಕಿ ಅಂತ ಕುಚ್ಚಲಕ್ಕಿ, ಇದು ಕಜೆ ಅಕ್ಕಿ ಅಂತ ಹೇಳ್ತಾರೆ. ಈಗ ಇದರ ಬಗ್ಗೆ ನಿಮಗೆ ಮಾಡಲಿಕ್ಕೆ ಇವರು ಕೆಲಸಕ್ಕೆ ಎಲ್ಲ ಫುಲ್ ಮೆಷಿನರಿಸೇ ಮಾಡ್ತಾ ಇದ್ರೆ ಅಲ್ಲ ಹಿಂದಿನ ಟೈಪ್ ದಾತರ ಭತ್ತ ಜಾಕಿಯನ್ನು ಮಾಡ್ತಾ ಇದ್ರು? ಬೇಯಿಸುವುದೆಲ್ಲ ಹಿಂದಿನ ಟೈಪ್ ಅಲ್ಲೇ ಬೇಯಿಸೋದು. ಆಮೇಲೆ ಅಕ್ಕಿ ಮಾಡೋದು ಮೆಷಿನರಿಯಲ್ಲಿ ಮಾಡೋದು, ಹಲ್ಲರ್ ಟೈಪ್ ಹಳೆ ಟೈಪ್ ಅದು ಹಳೆ ಕಾಲದ್ದು. ಕಾಲಟ್ ಮಾಡ್ತಾ ಅಡ್ಡಿ ಮಾಡ್ತಾ ಸರಿ ಬುಳ್ಳುತ್ತಿನ ಅಂತ ಉಳಾಯಿ ಬಿರಿಯಾನಿ ಪುಡಿ ಮಾಡ ಉಳಾಯಿ ಪಜ್ಜಿ ಉಂಡ ಅಂತ ಓಡು ಪಜ್ಜಿ ಇದನ್ನ ಎದುರು ಬಂದ ಕಾಪುಂಡು ಫುಲ್ಲು ಉಮ್ಮಿಂಚ ಬುಳ್ಳುತ್ತು ಬಿಡುದಿಲ್ಲ ಈ ರೀತಿ ಸಹ್ಯ ಬರ್ತೇನೆ.
ಅದೇ ಕಳಿಸಿ ಜುಟ್ಟು ಮುಟ್ಟು ಹಿಂದೆ ಗಿಡ ಬಜೆ ದಕ್ಕಿತ್ತು. ಅಷ್ಟಿರ